ಮೈಸೂರಿನಲ್ಲಿ ದಿನೇ ದಿನೇ ಸರಗಳ್ಳರ ಹಾವಳಿ ಹೆಚ್ಚಾಗಿದೆ. ಗೃಹಿಣಿಯ ಮಾಂಗಲ್ಯ ಸರಕಿತ್ತು ಸರಗಳ್ಳರು ಪರಾರಿಯಾದ ಘಟನೆ ನಗರದ ಲಕ್ಷ್ಮೀಪುರಂನ 1ನೇ ಕ್ರಾಸ್ನಲ್ಲಿ ನಡೆದಿದೆ. ಲಕ್ಷ್ಮೀಪುರಂ ನಿವಾಸಿ ಶಿವಮ್ಮ ಸರ ಕಳೆದುಕೊಂಡಿದ್ದು ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು 37 ಗ್ರಾಂ ಚಿನ್ನದ ಸರಕಿತ್ತು ಪರಾರಿಯಾಗಿದ್ದಾರೆ. ಇನ್ನು ದುಷ್ಕರ್ಮಿಗಳು ಮಹಿಳೆಯ ಸರಕಿತ್ತೊಯ್ದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಲಕ್ಷ್ಮೀಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಮ್ಮ ಮನೆ ಜೆಎಸ್ ಸ್ಕೂಲ್ ಪಕ್ಕದಲ್ಲೇ ಪಕ್ಕದ ಮನೆ. ನಾನು ಅಂಗಡಿಗೆ ಅಂತ ಹೋಗ್ತಾ ಇದ್ದೆ. ಅಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಅದು ಹಿಂಭಾಗದಲ್ಲಿ ಒಂದು ಇದು ಬರುತ್ತೆ, ಅಂಥದ್ದು ಬ್ಯೂಟಿ ಪಾರ್ಲರ್, ಒಂದು ಕಟ್ ರೋಡ್ ಬರುತ್ತೆ, ಅಲ್ಲಿ ತನಕ ಹೋಗಿದ್ದೆ. ಅಲ್ಲಿಂದ ಗಾಡಿ ಹಿಂದಕ್ಕೆ ಬಂತು, ನಾನು ಹೋಗ್ತಾ ಇದ್ದೆ, ಗಾಡಿ ಬಂತು. ಇದೇನು ಗಾಡಿ ಬಂತಲ್ಲ ಅಂತ ಹಿಂಗೆ ತಿರುಗಿದೆ ನಾನು. ಎಲ್ಲೋ ಯಾರೋ ಬಂದು ಗುದ್ರಿಸ್ಬಿಡ್ತಿದ್ದೇನೋ, ನಾನು ರೈಟು ಇದಾಗುತ್ತೆ ಅಂದ್ಬಿಟ್ಟು ಹಿಂಗೆ ತಿರುಗಿ ನೋಡಿದೆ. ತಿರುಗಿ ನೋಡೋದ್ರಾಗ ಗಾಡಿ ಏನು ಹೋಯ್ತು, ಹಿಂದ್ಗಡೆ ಕೂತವನು ಕಿತ್ಕೊಂಡು ಕಿತ್ಕೊಂಡು 30 ಗ್ರಾಂ ಸರ ಇತ್ತು, 7 ಗ್ರಾಮು ಮಾಂಗಲ್ಯ ಇತ್ತು ಸರ್. ಆದರೆ ನನಗೆ ಒಂದು ಸುಮಾರು ಸತಿ ನಾನು ಏನು ಮೇಲೇನೂ ಹಾಕ್ಕೊಂಡಿರಲಿಲ್ಲ. ಈಗ ಹಿಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಹಿಂಗೆ ಬಂದಿದ್ದೆ, ಇದೇ ಡ್ರೆಸ್ಸಲ್ಲಿ ಇದ್ದೆ, ಅಂಗಡಿಗೆ ಹೋಗ್ತಾ ಇದ್ದೆ ಅಷ್ಟೇ. ನಾನು ಇಂಥ ಮೇನ್ ರೋಡಲ್ಲೇ ಹಿಂಗಾಗತ್ತೆ ಅಂತ ಯಾವ ಹೆಂಗೆ ಗೊತ್ತಿತ್ತು ಸರ್ ನನಗೆ? ವ್ಯವಸ್ಥೆ ನೋಡಿದ್ರೆ ಅಸಹ್ಯ ಅನಿಸುತ್ತೆ ಸರ್.